ಎಚ್ ಡಿ ಕುಮಾರಸ್ವಾಮಿ ಬೊಮ್ಮಾಯಿ ಮತ್ತು ಈ ತುಕಾರಾಂ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇದ್ದು, ಮಂಡ್ಯದಲ್ಲಿ ಗೆದ್ದು ಬಿಗಿದಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಆತ ಲೋಕದಲ್ಲಿ ಬಸವರಾಜ ಬೊಮ್ಮಾಯಿಗೆ ಜಯ ಸಿಕ್ಕಿತು. ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಬಸವರಾಜ ಬೊಮ್ಮಾಯಿಗೆ ಜಯ ಸಿಕ್ಕಿದೆ, ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಜಯ ಸಿಕ್ಕಿದೆ. ಈತ ಸಂಡೂರು ಶಾಸಕರಾಗಿದ್ದಂತ ತುಕಾರಾಂ ಅವ್ರಿಗೂ ಕೂಡ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ನಡುವೆ ಮೂರು ಕ್ಷೇತ್ರಗಳಿಗೆ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿದೆ. ಈ ಹಿನ್ನೆಲೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿ. ಲೋಕಸಭಾ ಚುನಾವಣೆಯಲ್ಲಿ ಮಾಡಿದಂತಹ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶ್ಲಾಘನೆ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಸ್ಥಾನದಲ್ಲಿದ್ದಂತಹ ಲೋಕಸಭಾ ಚುನಾವಣೆಯ ಆ ಒಂದು ಸ್ಥಾನವನ್ನು ಬದಲಿಸಿ ಒಂಬತ್ತಕ್ಕೆ ತಂದು ನಿಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಬಸವರಾಜ ಬೊಮ್ಮಾಯಿ ಈ ತುಕಾರಾಂ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರಗಳಿಗೆ ಮತ್ತೆ ಬೈ ಎಲೆಕ್ಷನ್ ನಡೀಬೇಕಾಗಿದೆ. ಬೈ ಎಲೆಕ್ಷನ್ ಕಾವು ಕೂಡ ಜೋರಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಮೂರು MLA ಹಾಗೂ ಒಂದು MLC ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಸಾಕಷ್ಟು ಅಭ್ಯರ್ಥಿಗಳಿರುವಂತಹ ಹಿನ್ನೆಲೆಯಲ್ಲಿ ಲಿಸ್ಟ್ನಲ್ಲಿ ಮತ್ತೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಬಹಳ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಒಂದು JDS, ಒಂದು ಶಿಗ್ಗಾವಿ, ಮತ್ತೊಂದು ಕಾಂಗ್ರೆಸ್. ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಚರ್ಚೆಯನ್ನು ನಡೆಸಿ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಮೇಲೆ ಸಿಪಿ ಯೋಗೇಶ್ವರಿಗೆ ಕಳೆದಿದೆ. ಈತ ನಿಖಿಲ್ ಚನ್ನಪಟ್ಟಣಕ್ಕೆ ಎಂಟ್ರಿ ಆಗ್ತಾರೆ ಎಂಬ ಗುಸುಗುಸು ಕೇಳಿ ಬರ್ತಾ ಇದೆ. ರಾಮನಗರದಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು ನಿಖಿಲ್ ಕುಮಾರಸ್ವಾಮಿ. 2023 HDK ವಿರುದ್ಧ ಸೋಲನ್ನಪ್ಪಿದ್ರು ಸಿಪಿ ಯೋಗೇಶ್ವರ್. ಉಪಚುನಾವಣೆಯಲ್ಲಿ ಟಿಕೆಟ್ ಪಡೆದು ನಾನಾ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಪಡೆಯುವುದಕ್ಕೆ. ಶಿಗ್ಗಾವಿ ಇಂದ ಬೊಮ್ಮಾಯಿ ಪುತ್ರ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಪೈಪೋಟಿ ನೀಡೋದಕ್ಕೆ ಅಖಾಡಕ್ಕೆ BC ಪಾಟೀಲ್ ಕೂಡ ರಣತಂತ್ರವನ್ನು ಎಣಿತಾ ಇದ್ದಾರೆ. ತುಕಾರಾಂನಿಂದ ತೆರವಾಗ್ತಾ ಇರೋ ಸಂಡೂರು ಮೇಲೆ ರಾಮರು ಕಣ್ಣಿಟ್ಟಿದ್ದಾರೆ. ಚುನಾವಣೆಗೆ ನಿಲ್ಲೋದಕ್ಕೆ ಈ ತುಕಾರಾಂ ಅವರು ಅಲ್ಲೇ ಅಂತ ಹೇಳ್ತಿದ್ರು. ಈಗ ಬೈ ಎಲೆಕ್ಷನ್ ವಿಚಾರವಾಗಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ರಾಮನಗರದಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದಂತಹ ನಿಖಿಲ್ ಅವರು ಚನ್ನಪಟ್ಟಣದಲ್ಲಿ ಈಗ ನಿಲ್ತಾರೆ ಅನ್ನುವಂಥ ಗುಸುಗುಸು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಚನ್ನಪಟ್ಟಣಕ್ಕೆ ಸಿಪಿ ಯೋಗೇಶ್ವರ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಬೊಮ್ಮಾಯಿ ಪುತ್ರ ಕೂಡ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಶಿಗ್ಗಾವಿಯಲ್ಲಿ. ಇದರ ನಡುವೆ ತುಕಾರಾಂ ಅವರು ಇದ್ದಂತಹ ಸ್ಥಾನದಲ್ಲಿ ಮತ್ತೊಂದು ಕಡೆ ರಾಮುಲ್